ಫಿಡಿಲಿಟಸ್ ಗ್ಯಾಲರಿ ಪ್ರಸ್ತುತಪಡಿಸುತ್ತಿರುವ ಮಲೆನಾಡಿನ ಮುಖಗಳು ಹಿರಿಯ ಶಿಲ್ಪಿ ಶ್ರೀ ಹೆಚ್ ಎನ್ ಕೃಷ್ಣಮೂರ್ತಿಯವರ ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ದಿನಾಂಕ 2020 ಆಗಸ್ಟ್ 1ರ ಶನಿವಾರದಿಂದ 20ನೇ ಆಗಸ್ಟ್ ಗುರುವಾರದವರೆಗೆ ಮರಿಯೊಂದಿಗಿರುವ ಮಂಗ ಸಿಮೆಂಟ್ ಮಾಧ್ಯಮದಲ್ಲಿ 22 ಅಂಗುಲ ಎತ್ತರ 15 ಅಂಗುಲ ಅಗಲ 16 ಅಂಗುಲ ದಪ್ಪದಲ್ಲಿ ನಿರ್ಮಿತವಾಗಿರುವ ಈ ಕಲಾಕೃತಿಯಲ್ಲಿ ಒಂದು ಮಂಗವು ತನ್ನ ಸಹಜವಾದ ಭಂಗಿಯಲ್ಲಿ ಕುಳಿತಿದ್ದು ತನ್ನ ಹೊಟ್ಟೆಗೆ ಆತುಕೊಂಡು ತನ್ನ ಮರಿಯನ್ನು ಕೂರಿಸಿಕೊಂಡಿದೆ ಎಲ್ಲ ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾದ ದಟ್ಟಾರಣ್ಯದ ಮಡಿಲಲ್ಲಿರುವ ಮಲೆನಾಡಿನಲ್ಲಿ ಮಂಗಗಳು ಕಂಡಷ್ಟು ಸಹಜವಾಗಿ ಬೇರೆ ಪ್ರಾಣಿಗಳು ಕಾಣಿಸಿಕೊಳ್ಳಲಾರವು ಮನುಷ್ಯನನ್ನು ನೋಡಿ ಭಯಪಡದಿರುವ ಕಾಡು ಪ್ರಾಣಿಗಳಲ್ಲಿ ಮಂಗಗಳು ಮುಖ್ಯವಾದವುಗಳು ಸದಾಕಾಲ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿರುವ ಮರ್ಕಟಗಳು ಒಂದು ಕಾಲದಲ್ಲಿ ರೈತರೊಂದಿಗೆ ಸಹಜೀವನವನ್ನು ನಡೆಸುತ್ತಿದ್ದವಾದರೂ ಇತ್ತೀಚೆಗೆ ಅರಣ್ಯನಾಶ ಮೊದಲಾದ ಕಾರಣಗಳಿಂದ ಬೆಳೆಗಳ ಮೇಲೆ ದಾಳಿ ಮಾಡುವ ಮೂಲಕ ಕಿರಿಕಿರಿಯನ್ನುಂಟು ಮಾಡುವ ಪ್ರಾಣಿಗಳಾಗಿವೆ ಈ ಕೃತಿಯಲ್ಲಿರುವ ಮಂಗವು ಅತ್ಯಂತ ಸಹಜವಾಗಿ ತನ್ನ ಮರಿಯನ್ನು ಆಲಂಗಿಸಿಕೊಂಡಿರುವ ತಾಯ್ತನದ ಸ್ವರೂಪವಾಗಿ ಕುಳಿತಿದೆ ಬ್ರಿಗೇಡ್ ಸಾಫ್ಟ್ವೇರ್ ಪಾರ್ಕ್ ಅಂಗಳದಲ್ಲಿರುವ ಬೆಂಗಳೂರಿನ ಪ್ರತಿಷ್ಠಿತ ಫಿಡೆಲಿಟಸ್ ಗ್ಯಾಲರಿಯು ಆಯೋಜಿಸಿರುವ ಮಲೆನಾಡಿನ ಮುಖಗಳು ಶಿಲ್ಪಿ ಶ್ರೀ ಹೆಚ್ ಎನ್ ಕೃಷ್ಣಮೂರ್ತಿಯವರ ಶಿಲ್ಪ ಕಲಾಕೃತಿಗಳ ಪ್ರದರ್ಶನದಲ್ಲಿ ಪ್ರದರ್ಶಿಸಲು ಈ ಕಲಾಕೃತಿಯು ಆಯ್ಕೆಯಾಗಿದೆ For more videos, subscribe and hit the bell icon.